ನಮ್ಮ ಇವತ್ತು ನಮ್ಮ ದೇವರಾಜ ಮಾರ್ಕೆಟ್ ಮುಂದೆ ನಮ್ಮ ಈ ದೇವರಾಜ ಮಾರ್ಕೆಟ್ ಉಳಿಸಿ ಅಂತ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಸುಮಾರು 15 ವರ್ಷದಿಂದ ಇಲ್ಲಿ ನಾಗರಿಕರು ಮಾರ್ಕೆಟ್ನವರು ಈ ದೇವರಾಜ ಮಾರ್ಕೆಟ್ ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 2010, 2012, 2012 ಬೇರೆ ಬೇರೆ ತಜ್ಞರು ಬಂದು ಇಲ್ಲಿ ಎಲ್ಲರೂ ಅಭಿಪ್ರಾಯನ ತಿಳಿಸಿದ್ದಾರೆ, ಇದು 100ಕ್ಕೆ 100 ನಾವು ಇದನ್ನ ಸಂರಕ್ಷಣೆ ಮಾಡಬಹುದು ಅಂತ. ಆದರೂ ಕೂಡ ಪ್ರಾಧಿಕಾರದಲ್ಲಿರೋರು ಇದನ್ನ ಅಂದ್ರೆ ಕುಲ್ಲ ಮಾಡಿ ಪುನಃ ಇನ್ನೊಂದು ಕಟ್ಟಡವನ್ನು ಕಟ್ತೀವಿ ಅಂತ ಅಭಿಪ್ರಾಯವನ್ನು ಅಥವಾ ವರದಿ ಮಾಡಿದ್ದಾರೆ. ಇದು ನಾವು ಒಪ್ಪಲ್ಲ, ಯಾಕಂದ್ರೆ ಆ ಪಾರಂಪರಿಕ ಸಂರಕ್ಷಣೆಯ ಸಮಿತಿಯಲ್ಲಿ ಇರಬೇಕಾಗಿರೋ ತಜ್ಞರು ಆ ಸಮಿತಿಯ ಒಂದು ಮೀಟಿಂಗ್ ಅಲ್ಲಿ ಅವರು ಯಾರು ಉಪಸ್ಥಿತರಿರಲಿಲ್ಲ, ಒಬ್ಬರೇ ಉಪಸ್ಥಿತರಿದ್ದರು, ಪ್ರೊಫೆಸರ್ ರಂಗರಾಜ್. ಆ ಸಮಿತಿಯ ಒಂದು ರಚಿಸಿದ ಸಮಯದಲ್ಲೇ ನಾವು ನೋಡ್ಬೋದು ಅಲ್ಲಿ ಈ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಗಾಗಿ ತಜ್ಞರು ಇಬ್ಬರೇ ಇದ್ದಿದ್ದು, ಗುಂಡೂರು ಅವರು ಮತ್ತು ಪ್ರೊಫೆಸರ್ ರಂಗರಾಜು. ಸೊ ಬಾಕಿಯವರು ಎಲ್ಲರೂ ಇದ್ರ ಬಗ್ಗೆ ತಜ್ಞತೆಯೂ ಇಲ್ಲ. ಸೊ ಇದೆಲ್ಲ ನಂಬೋದು ಭಾಳ ಕಷ್ಟ. ಸೊ ಅದಕ್ಕೆ ನಮಗೆ ಇನ್ನೂ ವಿಶ್ವಾಸ ಇದೆ, ಸರ್ಕಾರ ಸರಿಯಾದ ನಿರ್ಧಾರ ತಗೋತಾರೆ, ಇದು ಪುನರುಜ್ಜೀವನಗೊಳಿಸುವ ಕೆಲಸವನ್ನು ಮಾಡ್ತಾರೆ ಅಂತ ನಮ್ಮ ಎಲ್ಲರ ಆಕಾಂಕ್ಷೆ ಇಲ್ಲಿ. ಅದಕ್ಕಾಗಿ ಇವತ್ತು ಈ ಇದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ನಮ್ಮ ಇನ್ನೂ ಸರ್ಕಾರದಲ್ಲಿ ನಮ್ಮ ನಂಬಿಕೆ ಇದೆ. ನಮ್ಮ ಪ್ರಧಾನಮಂತ್ರಿಯ ಒಂದು ಮಟ್ಟದಲ್ಲೇ ಹೇಳಿದ್ದಾರೆ, ಕಳೆದ 2-3 ವಾರ ಹಿಂದೆನೋ 1 ತಿಂಗಳ ಹಿಂದೆ ನಮ್ಮ ಪಾರಂಪರ್ಯವನ್ನು ಉಳಿಸಬೇಕಾಗಿ ನಮ್ಮೆಲ್ಲರ ಉದ್ದೇಶ ಆಗಬೇಕು ಅಂತ. ಸೊ ಈ ದೇವರಾಜ ಮಾರ್ಕೆಟು ಲ್ಯಾಂಡ್ಸ್ಡೌನ್ ಬಿಲ್ಡಿಂಗ್ ಇಂಥ ಪಾರಂಪರಿಕ ಕಟ್ಟಡ ಇಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲ, ಇದು ನಗರದ ಹೃದಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಅದಕ್ಕಾಗಿ ದಿನನಿತ್ಯ ಇಲ್ಲಿ ಜನರು ಬಂದು ದಿನ ಶುರುವಾಗದೇ ಇಲ್ಲೇ ದೇವಸ್ಥಾನದ ಆದ್ಮೇಲೆ ಇಲ್ಲೇ ಬರೋದು ಸಾಮಾನು ತಗೊಳಕ್ಕೆ ಮನೆಗೆಲ್ಲ. ಸೊ ನಮ್ಮ ಪೂರ್ವಜರ ಕಾಲದಿಂದ ಬಂದಿರತಕ್ಕಂಥದ್ದು ಇದು ಪದ್ಧತಿ. ಇದನ್ನ ನಾವು ಈ ಮೈಸೂರಿನ ಕಲೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮಾಧ್ಯಮದವರು ಕೂಡ ನಾವು ಕೇಳ್ತೀವಿ, ನಿಮ್ಮ ಬೆಂಬಲವನ್ನು ನೀಡಿ ಇದಕ್ಕೆ. ದಯವಿಟ್ಟು ನಮ್ಮ ಮೈಸೂರನ್ನು ನಮ್ಮ ಮುಂಬರುವ ಪೀಳಿಗೆಗೆ ಯಾವ ರೀತಿ ನಮ್ಮ ಪೂರ್ವಜರು ಹಿರಿಯರು ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ಬಿಟ್ಕೊಡೋಣ.